ಸಾಧಾರಣ ಕಾಲದ ಒಂಬತ್ತನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಮಹಾದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ಈ ಪ್ರಶ್ನೆ ಎತ್ತಿದರು ಅಭಿಷಿಕ್ತನಾದ ಲೋಕೋದ್ಧಾರಕನನ್ನು ಧರ್ಮಶಾಸ್ತ್ರಿಗಳು ದಾವಿದನ ಪುತ್ರ ಎಂದು ಕರೆಯುತ್ತಾರಲ್ಲ ಅದು ಹೇಗಾದೀತು ನಿನ್ನ ಶತ್ರುಗಳನ್ನು ನಾನು ನಿನ್ನ ಪಾದದಡಿ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಆಸೀನನಾಗಿರು ಎಂದು ನನ್ನ ಪ್ರಭುವಿಗೆ ಸರ್ವೇಶ್ವರ ಹೇಳಿದ್ದಾರೆ ಎಂದು ದಾವಿದನೇ ಪವಿತ್ರಾತ್ಮರ ಪ್ರೇರಣೆ ಎಂದು ಹೇಳಿದ್ದಾನಲ್ಲ ದಾವಿದನೇ ಕ್ರಿಸ್ತನನ್ನು ನನ್ನ ಪ್ರಭು ಎಂದು ಕರೆದಿರುವಲ್ಲಿ ಆತನು ದಾವಿದನ ಪುತ್ರನಾಗಿರುವುದು ಹೇಗೆ ಎಂದು ಪ್ರಶ್ನಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕೆಲವು ಪುಸ್ತಕಗಳು ನಮಗೆ ಮಾಹಿತಿಯನ್ನು ಕೊಡುತ್ತವೆ ಇನ್ನು ಕೆಲವು ಪುಸ್ತಕಗಳು ನಮ್ಮನ್ನು ರೂಪಿಸುತ್ತವೆ ಕೇವಲ ಪವಿತ್ರ ಪುಸ್ತಕ ಮಾತ್ರ ನಮ್ಮನ್ನು ಪರಿವರ್ತಿಸುತ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ಎಷ್ಟೋ ಬಾರಿ ನಾವು ಪವಿತ್ರ ಪುಸ್ತಕವನ್ನು ಓದುತ್ತೇವೆ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಪವಿತ್ರ ಪುಸ್ತಕದ ಪವಿತ್ರ ಪುಸ್ತಕವನ್ನು ನಾವು ಓದುವುದಿದೆ ಆದರೆ ಎಷ್ಟೋ ಬಾರಿ ಅದನ್ನು ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ ಪವಿತ್ರ ಪುಸ್ತಕವನ್ನು ನೀನು ಏಕೆ ಓದುತ್ತೀಯಾ ಎಂದು ಕೇಳಿದರೆ ಕಳೆದ ಬಾರಿ ಒಂದು ಧ್ಯಾನಕೂಟಕ್ಕೆ ಹೋಗಿದ್ದೆ ಅಲ್ಲಿನ ಬೋಧಕರು ಪ್ರತಿದಿನ ಪವಿತ್ರ ಪುಸ್ತಕವನ್ನು ಓದು ಎಂದು ಹೇಳಿದ್ದರು ಆದ್ದರಿಂದ ನಾನು ಓದುತ್ತಿದ್ದೇನೆ ಯಾಕೆಂದರೆ ಉತ್ತರ ಯಾರು ಹೇಳಿದರೂ ಅದರಿಂದ ಓದುತ್ತೇನೆ ಇನ್ನು ಕೆಲವರು ಪವಿತ್ರ ಪುಸ್ತಕವನ್ನು ಏಕೆ ಓದುತ್ತೀಯಂದರೆ ನನ್ನ ಜೀವನದಲ್ಲಿ ಒಮ್ಮೆಯಾದರೂ ಪವಿತ್ರ ಪುಸ್ತಕವನ್ನು ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಓದಬೇಕು ಎಂಬ ಹೆಬ್ಬಯಕೆ ಇದೆ ಆದ್ದರಿಂದ ಓದುತ್ತಿದ್ದೇನೆ ಎನ್ನುತ್ತಾರೆ ಇನ್ನು ಕೆಲವರನ್ನ ಕೇಳಿದರೆ ಹೆಚ್ಚಾಗಿ ಇಂಗ್ಲಿಷ್ ಪವಿತ್ರ ಬೈಬಲ್ ಅನ್ನು ಓದುವವರು ನೀನು ಏಕೆ ಪವಿತ್ರ ಪುಸ್ತಕವನ್ನು ಓದುತ್ತಿದ್ದೀಯಾ ಎಂದು ಕೇಳಿದರೆ ಪವಿತ್ರ ಪುಸ್ತಕದಲ್ಲಿ ಅನೇಕ ಹೊಸ ಪದಗಳು ಸಿಗುತ್ತವೆ ಆದ್ದರಿಂದ ಬೈಬಲ್ ಅನ್ನು ಓದುವಾಗ ನನಗೆ ಹೊಸ ಪದಗಳನ್ನು ಕಲಿಯಲು ಒಂದು ಅವಕಾಶ ಸಿಕ್ಕಿದಂತಾಗುತ್ತದೆ ಆದ್ದರಿಂದ ಓದುತ್ತೇನೆ ಎನ್ನುತ್ತಾರೆ ಇನ್ನು ಕೆಲವರು ಪವಿತ್ರ ಪುಸ್ತಕವನ್ನು ಏಕೆ ಓದುತ್ತೆ ಎಂದರೆ ಎಲ್ಲರೂ ಓದುತ್ತಾರೆ ಓದಿದರೆ ಒಳ್ಳೆಯದಂತೆ ಅಂತ ಯಾರು ಹೇಳಿದರು ಆದ್ದರಿಂದ ಪ್ರತಿದಿನ ಆ ದಿನದ ವಾಚನಗಳನ್ನು ನಾನು ಓದುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಬಲಿಪೂಜೆಗೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಬೈಬಲ್ ಡೈರಿ ಇದೆ ಆ ದಿನದ ವಾಚನವನ್ನಾದರೂ ಓದುತ್ತೇನೆ ಎಂಬ ಮನಸ್ಸಿನಿಂದ ಬಯಕೆಯಿಂದ ಓದುತ್ತೇನೆ ಇನ್ನು ಕೆಲವರು ತಂದೆ ತಾಯಿಗೆ ಹೆದರಿಯೋ ಹಿರಿಯವರಿಗೆ ಹೆದರಿಯೋ ಪವಿತ್ರ ಪುಸ್ತಕವನ್ನು ಓದುವುದಿದೆ ಪವಿತ್ರ ಪುಸ್ತಕವನ್ನು ಓದುವುದು ಒಳ್ಳೆಯದು ಆದರೆ ಅದರ ಜೊತೆಗೆ ಒಂದು ಒಳ್ಳೆಯ ಆಸೆ ಇದ್ದಾಗ ಬಯಕೆ ಇದ್ದಾಗ ಆ ಓದುವಿಕೆ ಇನ್ನೂ ಹೆಚ್ಚಿನ ಸಾರ್ಥಕತೆಯನ್ನು ಪಡೆಯುತ್ತದೆ ಪ್ರತಿದಿನದ ಬೈಬಲನ್ನು ಪ್ರತಿದಿನದ ವಾಚನಗಳನ್ನು ಓದುವುದು ಬಹಳ ಒಳ್ಳೆಯದು ಬೋಧಕರು ಹೇಳಿದ್ದಾರೆ ಎಂದು ಓದುವುದು ಬಹಳ ಒಳ್ಳೆಯದು ಆದರೆ ಹಾಗೆ ಓದುವಾಗ ಈ ಪವಿತ್ರ ಪುಸ್ತಕ ನನ್ನನ್ನು ರೂಪಿಸುತ್ತಿದೆಯೇ ಇಲ್ಲ ಈ ಪವಿತ್ರ ಪುಸ್ತಕ ಕೇವಲ ಒಂದು ಜ್ಞಾನವನ್ನು ನೀಡುತ್ತಿದೆಯೇ ಎಂಬುದನ್ನು ನಾವು ಪರಿಶೀಲಿಸಬೇಕು ಪವಿತ್ರ ಪುಸ್ತಕ ನಮ್ಮನ್ನು ಪರಿವರ್ತಿಸುತ್ತಾ ಹೋಗಬೇಕು ಆಗ ನಾನು ಓದುವಂತಹ ಆ ಪವಿತ್ರ ಪುಸ್ತಕಕ್ಕೆ ಹೆಚ್ಚಿನ ಸಾರ್ಥಕತೆ ಸಿಗುತ್ತದೆ ಆ ನನ್ನ ಶ್ರಮ ವ್ಯರ್ಥವಾಗದೆ ಸಾರ್ಥಕತೆಯನ್ನು ಹೊಂದುತ್ತಾ ನಮ್ಮನ್ನು ಪರಿವರ್ತಿಸುತ್ತಾ ನಮ್ಮನ್ನು ಒಳ್ಳೆಯ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ ಪ್ರೀತಿಯ ಶ್ರೋತೃಗಳೇ ಪವಿತ್ರ ಪುಸ್ತಕ ನಮ್ಮನ್ನು ಪರಿವರ್ತಿಸುವಂತಹ ರೂಪಿಸುವಂತಹ ಶ್ರೇಷ್ಠವಾದ ಪುಸ್ತಕ ಬೇರೆ ಪುಸ್ತಕಗಳಂತಲ್ಲ ಮನರಂಜನೆಗಾಗಿ ಓದುವಂತಹ ಪುಸ್ತಕ ಪವಿತ್ರ ಪುಸ್ತಕವಲ್ಲ ಆದ್ದರಿಂದ ಪವಿತ್ರ ಪುಸ್ತಕದ ಪದ ಪದಗಳನ್ನು ಸಾಲು ಸಾಲುಗಳನ್ನು ಅರ್ಥೈಸಿಕೊಂಡು ಓದಿದಾಗ ನಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯ ಪರಿವರ್ತನೆಯನ್ನು ನಾವು ಪಡೆಯಲು ಸಾಧ್ಯ ನಮಗೆ ಅರಿವಾಗದಂತೆ ನಾವು ಆಂತರಿಕವಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ಹೋಗುತ್ತೇವೆ ಆಗ ಇಂದಿನ ಶುಭ ಸಂದೇಶದಲ್ಲಿ ಎದುರಾಗುವಂತಹ ಅಂದ ಗೊಂದಲಗಳು ಮರೆಯಾಗುತ್ತದೆ ಕ್ರಿಸ್ತರೇ ನಮ್ಮ ಜೊತೆ ಮಾತನಾಡುತ್ತಾ ಹೋಗುತ್ತಾರೆ ಪ್ರಭು ಯೇಸುಕ್ರಿಸ್ತರೇ ನಮ್ಮೊಂದಿಗೆ ಮಾತನಾಡುತ್ತಾ ನಮ್ಮನ್ನು ರೂಪಿಸುತ್ತಾ ಹೋಗುತ್ತಾರೆ ಪವಿತ್ರ ಪುಸ್ತಕ ದೇವರ ವಾಕ್ಯ ದೇವರ ಮಾತುಗಳನ್ನು ಸಂಗ್ರಹಿಸಿರುವಂತಹ ಒಂದು ಪುಸ್ತಕ ಆ ದೇವರ ಮಾತುಗಳನ್ನು ಓದುವಾಗ ದೇವರೇ ನನ್ನೊಡನೆ ಮಾತನಾಡುತ್ತಿದ್ದಾರೆ ಎಂಬಂತಹ ಆ ವಿಶ್ವಾಸ ನಮ್ಮಲ್ಲಿದ್ದರೆ ಆ ಓದುವಿಕೆ ಹೆಚ್ಚಿನ ಅರ್ಥವನ್ನು ಹೆಚ್ಚಿನ ವಿಶ್ವಾಸವನ್ನು ನಮ್ಮಲ್ಲಿ ಹುಟ್ಟು ಹಾಕುತ್ತೆ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ ಹೆಚ್ಚಿನ ಪ್ರೀತಿಯಿಂದ ವಿಶ್ವಾಸದಿಂದ ದೇವರ ವಾಕ್ಯವನ್ನು ಓದೋಣ ಪ್ರತಿದಿನ ದೇವರ ವಾಕ್ಯವನ್ನು ಓದುವಂಥದ್ದು ಬಹಳವಾದ ಬಹಳ ಒಳ್ಳೆಯಾದ ವಿಶೇಷವಾದ ಒಂದು ಕ್ರಿಸ್ತನ ಕ್ರೈಸ್ತಿಯ ಜೀವನದಲ್ಲಿ ಒಂದು ಉತ್ತಮವಾದ ಅಂಶ ಆದ್ದರಿಂದ ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಾ ಅದರೊಂದಿಗೆ ಅದನ್ನು ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಇಂದಿನಿಂದ ಮಾಡೋಣ ಹೀಗೆ ದೇವರ ವಾಕ್ಯ ನಮ್ಮನ್ನು ಪ್ರತಿದಿನ ರೂಪಿಸಲಿ ನಮ್ಮನ್ನು ಕ್ರಿಸ್ತನಂತೆ ಪರಿವರ್ತನೆಯಾಗಲು ಕ್ರಿಸ್ತನಂತೆ ನಮ್ಮನ್ನು ಈ ದೇವರ ವಾಕ್ಯಗಳು ರೂಪಿಸಲಿ ಎಂದು ಪ್ರಾರ್ಥಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ ಆಮೆನ್ ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ ನೀವೇ ನಮ್ಮ ಸೌಖ್ಯದಾತರು ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು ಇಡೀ ಪ್ರಪಂಚವು ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥೆಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನೂ ಸ್ಪರ್ಶಿಸಿ ಆಶೀರ್ವದಿಸಿರಿ ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಹಗಲಿರುಳೆನ್ನದೇ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು ದಾದಿಯರನ್ನು ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ कन्या मरिया व्यादिष्टर आरोग्यवे नमगागी प्रार्थ्सी संत जोसेफ व्यादिष्टर नंबिके नमगागी प्रार्थ्सी